ಇನ್ನು ಸರ್ಕಾರ ಬೆಂಬಲ ಬೆಲೆಯಲ್ಲಿ ಕಡಲೆ ಖರೀದಿ ಮಾಡಿದಾಗ ಅನ್ನದಾತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿತ್ತು ಆದರೆ ಕಡಲೆ ನೀಡಿದ ರೈತರಿಗೆ ಇದುವರೆಗೂ ನಯ ಪೈಸೆ ಬಂದಿಲ್ಲ ಹಣ ಸಿಗದೆ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದು ಮುಂಗಾರು ಬಿತ್ತನೆಗೆ ಮತ್ತೆ ಸಾಲ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹೌದು ಉತ್ತರ ಕರ್ನಾಟಕದಲ್ಲಿ ಸುರಿದ ಮಳೆಯಿಂದಾಗಿ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಆಳೆ ದುಡಿದ ಬೆಳೆಯನ್ನು ಉಳಿಸಿಕೊಂಡಿದ್ದ ರೈತರಿಗೆ ಲಾಕ್ ಡೌನ್ ಬರ ಸಿಡಿಲಾಗಿ ಬಿಡುತ್ತಿತ್ತು ಆದರೆ ಈಗ ಕಡಲೆ ಖರೀದಿ ಮಾಡಿದ ಸರ್ಕಾರ ರೈತರಿಗೆ ಹಣ ಪಾವತಿಸದೆ ಗಾಯದ ಮೇಲೆ ಬರೆ ಎಳೆದಿದೆ ಕಡಲೆ ಬೆಳೆಯನ್ನ ಬೆಂಬಲ ಬೆಲೆ ಕೊಟ್ಟು ಸರ್ಕಾರ ಖರೀದಿಸುವಂತೆ ರೈತರು ಒತ್ತಾಯ ಮಾಡಿದ್ರು ರೈತರ ಮನವಿಗೆ ಮಣಿದ ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ ಗೆ 4875 ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ಕಡಲೆ ಖರೀದಿ ಮಾಡಿದೆ ಧಾರವಾಡ ಜಿಲ್ಲೆಯಲ್ಲಿ 13 ಕಡಲೆ ಖರೀದಿ ಕೇಂದ್ರಗಳನ್ನು ತೆರೆದು ಕಡಲೆ ಖರೀದಿ ಮಾಡಲಾಗಿದೆ ಕಡಲೆ ಖರೀದಿ ಮಾಡಿ 2 ತಿಂಗಳು ಕಳಿತಾ ಬಂತು ಆದರೆ ಇದುವರೆಗೂ ರೈತರಿಗೆ ಹಣ ಸಿಕ್ಕಿಲ್ಲ ಕಡಲೆ ಮಾರಾಟ ಮಾಡಿದ ರೈತರಿಗೆ ಹಣ ಸಿಗದೆ ಮತ್ತಷ್ಟು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗುತ್ತೆ ಪಾವತಿಯಾಗಬೇಕು ಆದರೆ ಇದು ಕಡಲೆ ಖರೀದಿ ಕೇಂದ್ರಗಳಲ್ಲಿ 21235 ರೈತರು ಕಡಲೆ ನೀಡಿದ್ದಾರೆ 2,09,000 ಕ್ವಿಂಟಲ್ ಧಾರವಾಡ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಏಡಿಯಲ್ಲಿ ಕಡಲೆ ಖರೀದಿ ಮಾಡಲಾಗಿದೆ ಅಂದಾಜು 74 ಕೋಟಿ ರೂಪಾಯಿ ರೈತರಿಗೆ ಹಣ ಪಾವತಿಯಾಗಬೇಕು ಆದರೆ ಇದುವರೆಗೂ ನಯ ಪೈಸೆ ರೈತರಿಗೆ ಪಾವತಿಯಾಗಿಲ್ಲ ಇನ್ನು ರಾಜ್ಯದ ಹಲವು ಜಿಲ್ಲೆಗಳಿಂದ 1,14,242 ರೈತರು ಕಡಲೆ ನೀಡಿದ್ದಾರೆ ಕಡಲೆ ನೀಡಿದ್ದಾರೆ ಆದರೆ ರೈತರಿಗೆ ಒಂದು ವ್ಯವಸ್ಥಾಪನೆಯನ್ನು ಕೇಳಿದ್ರೆ ಮುಂಗಾರು ಬಿತ್ತನೆಗೆ ಸಿದ್ಧವಾಗಿರತಕ್ಕಂತ ಅನ್ನದಾತನ ಕೈಯಲ್ಲಿ ಹಣವಿಲ್ಲ ಕಡಲೆ ಮಾರಿದ ರೊಕ್ಕ ಬಂದ್ರೆ ಬಿತ್ತನೆ ಮಾಡಬಹುದು ಎಂದು ಕೊಂಡಿದ್ದ ರೈತರಿಗೆ ಈಗ ಹಣ ಭಾರದಿರೋದು ಸಂಕಷ್ಟ ಎದುರಿಸುವಂತೆ ಮಾಡುತ್ತೆ ಮತ್ತೆ ಸಾಲ ಮಾಡಿ ಮುಂಗಾರು ಬಿತ್ತನೆ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿರೋದು ನಿಜಕ್ಕೂ ವಿಷಾದನೀಯ ಸಂಗತಿಯಾಗಿರುವಂತದ್ದು ಆದೇಶದಂತೆ ಕಡಲೆ 13 ಕಡಲೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಯಿತು ಅದರಲ್ಲಿ ಒಟ್ಟು ಉಪ್ಪಿನ ಬೆಟಗೇರಿ ಟಿಎಫ್ಎಂಎಸ್ ಹುಬ್ಬಳ್ಳಿ ಟಿಎಫ್ಎಂಎಸ್ ಧಾರವಾಡ ಯರಗುಪ್ಪಿ ಕುಂದಗೋಳು ನವಲಗುಂದ ಎಪ್ಪಿ